ರಾಜ್ಯದಲ್ಲಿ ಪವರ್ ಬೇಟೆ ಸಂಚಲನವನ್ನ ಸೃಷ್ಟಿಸಿದೆ ಪವರ್ ಟಿವಿ ಸ್ಟಿಂಗ್ ನಲ್ಲಿ ಸಿಕ್ಕಿಬಿದ್ದ ಭ್ರಷ್ಟ ಶಾಸಕರು ಸಿಕ್ಕಿಬಿದ್ದಂತ ಶಾಸಕರ ವಿರುದ್ಧ ರಾಜ್ಯದಾದ್ಯಂತ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಲಂಚ ಸ್ವೀಕಾರ ಮಾಡಿದಂತ ಶಾಸಕರ ಬಣ್ಣವನ್ನ ಬಟಾಬಯಲ ಮಾಡಿತು ಪವರ್ ಟಿವಿ ಪವರ್ ಬೇಟೆಯ ಹೆಸರಿನಲ್ಲಿ ಮೊನ್ನೆ ಬಳ್ಳಾರಿಯಲ್ಲಿ ಬೀದಿಗಿಳಿದು ಪ್ರತಿಭಟನೆ ಮಾಡಿದ್ರು ಜನ ಇವತ್ತು ಪವರ್ ಟಿವಿ ವರದಿ ಆಧರಿಸಿ ಬಿಜೆಪಿ ನಿಯೋಗ ದೂರನ ನೀಡಿದೆ ಲೋಕಾಯುಕ್ತಕ್ಕೆ ದೂರು ನೀಡಿದ ಬಿಜೆಪಿ ನಿಯೋಗ ಬಿಜೆಪಿ ಕಾನೂನು ಘಟಕದ ಅಧ್ಯಕ್ಷರಾದಂತ ವಿವೇಕ್ ರೆಡ್ಡಿ ಕಾನೂನು ಪ್ರಕೋಷ್ಠದ ಅಧ್ಯಕ್ಷ ಯೋಗೇಂದ್ರ ಹೂಡಗಟ್ಟ ಇವರ ನೇತೃತ್ವದಲ್ಲಿ ಈಗ ದೂರನ ನೀಡಲಾಗಿದೆ ಪವರ್ ಟಿವಿ ವರದಿಯ ಅಧ್ಯಕ್ಷ ಫೋಟೋ ಕಾಪಿ ಜೊತೆಗೆ ಫ್ರೀಡಂ ಆಪಲ್ ಕಲ್ತು ಅಣಬೆ ಬೆಳೆದಿದ್ದೀರಾ ಹಾಗಾದ್ರೆ ನಿಮ್ಮ ಅಣಬೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ದಾಖಲೆ ಸಮೇತ ಲೋಕಾಯುಕ್ತಕ್ಕೆ ದೂರನ್ನ ನೀಡಲಾಗಿದೆ ಕಾಂಗ್ರೆಸ್ನ ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲಾಗಿದೆ ಅಂತ ದೂರನ್ನ ನೀಡಲಾಗಿದೆ ಟ್ರ್ಯಾಪ್ ಕೇಸ್ ಅಂತ ದೂರು ದಾಖಲಿಸಲು ಬಿಜೆಪಿ ನಿಯೋಗ ಮನವಿ ಮಾಡಿದೆ 29 ಭ್ರಷ್ಟ ಶಾಸಕರ ಬಣ್ಣ ಬಯಲು ಮಾಡಿತ್ತು ನಿಮ್ಮ ಪವರ್ ಟಿವಿ 29 ಭ್ರಷ್ಟ ಶಾಸಕರು ತಮ್ಮ ಕೈಯಿಂದಲೇ ಲಕ್ಷ ಲಕ್ಷ ಹಣವನ್ನ ಲಂಚ ಪಡೆಯುವಂತ ಸುದ್ದಿಯನ್ನ ನಿಮ್ಮ ಪವರ್ ಟಿವಿ ಬಿತ್ತರಿಸಿತ್ತು ರಾಜ್ಯದಾದ್ಯಂತ ಇಂಥ ಶಾಸಕರ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇತ್ತು ಈಗ ಲೋಕಾಯುಕ್ತಕ್ಕೆ ದೂರನ್ನ ಬಿಜೆಪಿ ನಿಯೋಗ ನೀಡಿದೆ ಮೊನ್ನೆ ಬಳ್ಳಾರಿಯಲ್ಲಿ ಬೀದಿಗಿಳಿದು ಪ್ರತಿಭಟನೆ ಜನ ಮಾಡಿದ್ರು ಇಂಥ ಭ್ರಷ್ಟ ಶಾಸಕರು ಬೇಡ ನಮಗೆ ಅಂತ ಇವತ್ತು ಪವರ್ ಟಿವಿ ವರದಿ ಆಧರಿಸಿ ದೂರನ್ನ ಬಿಜೆಪಿ ನಿಯೋಗ ನೀಡಿದೆ ಪವರ್ ಟಿವಿ ವರದಿಯ ಫೋಟೋ ಕಾಪಿ ದಾಖಲೆ ಸಮೇತ ಲೋಕಾಯುಕ್ತಕ್ಕೆ ದೂರನ್ನ ಸಲ್ಲಿಸಲಾಗಿದೆ ಕಾಂಗ್ರೆಸ್ನ ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲಾಗಿದೆ ಅಂತ ದೂರನ್ನ ಸಲ್ಲಿಸಲಾಗಿದೆ 29 ಶಾಸಕರು ಎಲ್ಲ ನಾನು ಇಂದು ವೈಡ್ ಲೆನ್ಸ್ ಅಣ್ಣ ನಮ್ದು ಅಲ್ಲ ನಾನು ವೈಡ್ ಅಲ್ಲೇ ಶೂಟ್ ಮಾಡ್ತಾ ಇದ್ದೀನಿ ಅಲ್ಲಲ್ಲ ನಮ್ದು ವೈಡ್ ಸಿಗಲ್ಲ ಅಂತ ಬಿಜೆಪಿ ಕಾನೂನು ಘಟಕದ ಅಧ್ಯಕ್ಷ ವಿವೇಕ್ ರೆಡ್ಡಿ ಕಾನೂನು ಪ್ರಕೋಷ್ಠದ ಅಧ್ಯಕ್ಷ ಯೋಗೇಂದ್ರ ಹೊಡಗಟ್ಟ ನೇತೃತ್ವದಲ್ಲಿ ದೂರನ ಸಲ್ಲಿಕೆ ಮಾಡಲಾಗಿದೆ ಪವರ್ ಟಿವಿ ವರದಿ ಏನು ಬಿತ್ತರಿಸಿತ್ತು ಅದರ ಫೋಟೋ ಕಾಪಿ ಇಟ್ಕೊಂಡು ಒಂದಷ್ಟು ದಾಖಲೆಗಳನ್ನು ಇಟ್ಕೊಂಡು ದೂರನ ಸಲ್ಲಿಕೆ ಮಾಡಲಾಗಿದೆ ಟ್ರ್ಯಾಪ್ ಕೇಸ್ ಅಂತ ದೂರು ದಾಖಲಿಸಲು ಬಿಜೆಪಿ ನಿಯೋಗ ಮನವಿಯನ್ನ ಮಾಡಿರುವಂತದ್ದು 29 ಭ್ರಷ್ಟ ಶಾಸಕರ ಬಣ್ಣ ಬಯಲು ಮಾಡಿತ್ತು ಪವರ್ ಟಿವಿ ಈಗ ಅಂತ ಶಾಸಕರ ವಿರುದ್ಧ ಕಾನೂನು ಸಮರಕ್ಕೆ ಇಳಿದಿರುವಂತದ್ದು ಬಿಜೆಪಿ ನಿಯೋಗ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರೂಪೇಶ್ ನೀಡ್ತಾ ಹೋಗ್ತಾರೆ ರೂಪೇಶ್ ಪವರ್ ಟಿವಿಯ ಸ್ಟಿಂಗ್ ನಲ್ಲಿ 29 ಶಾಸಕರು ಲಕ್ಷ ಲಕ್ಷ ಹಣವನ್ನ ಲಂಚ ತೆಗೆದುಕೊಂಡ ಸುದ್ದಿಯನ್ನ ಪವರ್ ಟಿವಿ ಬಿತ್ತರಿಸಿತ್ತು ಇನ್ನು ರಾಜ್ಯದಾದ್ಯಂತ ಶ್ಲಾಘನೆ ಕೂಡ ವ್ಯಕ್ತವಾಗಿತ್ತು ಈಗ ಬಿಜೆಪಿ ನಿಯೋಗ ಅಂತ ಶಾಸಕರ ವಿರುದ್ಧ ದೂರು ದಾಖಲಿಸೋದಕ್ಕೆ ಹೊರಟಿದೆ ಇನ್ನೆಲ್ಲ ಅಪ್ಡೇಟ್ಸ್ ನೀಡ್ತಾ ಹೋಗ್ತೀರಾ ವಿದ್ಯೆಯಲ್ಲಿ ಬಹುಮುಖ್ಯವಾಗಿ ಪವರ್ ಟಿವಿ ರಹಸ್ಯ ಕಾರ್ಯಾಚರಣೆ ಮಾಡಿತ್ತು ಅದರಲ್ಲಿ ಸಾಮಾನ್ಯ ಕುಳಗಳು ಪತ್ತೆಯಾಗಿಲ್ಲ ಇಲ್ಲಿ ಶಾಸಕರು ಯಾಕಂದರೆ ಬೇರೆ ನಾವು ಎಫ್ ಡಿ ಎಸ್ ಡಿ ನೋಡ್ತಾ ಇರ್ತೀವಿ ಇಲ್ಲಿ ಶಾಸಕರೇ ರೆಡ್ ಹ್ಯಾಂಡ್ ಆಗಿ ಹಣವನ್ನು ಪಡೆದು ಸಿಕ್ಕಿಬಿದ್ದಿರುವಂಥ ಪ್ರಕರಣ ಪವರ್ ಟಿವಿ ಬೆಲೆಗೆ ತಂದಿತ್ತು ಹೀಗಾಗಿ ಇದು ಕಾನೂನು ಘಟಕಕ್ಕೆ ಬಿಜೆಪಿ ಕಾನೂನು ಘಟಕ ದೊಡ್ಡ ಮಟ್ಟಿಗೆ ಕಾನೂನು ಸಮರವನ್ನು ಮಾಡ್ತಾ ಇದೆ ಹೀಗಾಗಿ ಯಾಕಂದರೆ ಈ ಒಂದು ಪವರ್ ಟಿವಿ ಸ್ಟಿಂಗ್ನಲ್ಲಿ ಸಾಕಷ್ಟು ಜನ ಈ ಒಂದು ಭ್ರಷ್ಟಾಚಾರದಲ್ಲಿ ತೊಡ್ಕೊಳ್ಳುತ್ತಾ ಶಾಸಕರಿಗೆ ಪತ್ತೆಯಾಗಿದ್ದಾರೆ ಕಾಂಗ್ರೆಸ್ ಬಿಜೆಪಿ ಕಾಂಗ್ರೆಸ್ ಜೆ ಡಿ ಎಸ್ ಎರಡೂ ಪಕ್ಷಗಳ ಈ ಒಂದು ಶಾಸಕರು ಕೂಡ ದುಡ್ಡನ್ನು ಪಡ್ಕೊಂಡಿರೋದು ಪತ್ತೆಯಾಗಿರ್ತಕ್ಕಂಥದ್ದು ಹೀಗಾಗಿ 30ಕ್ಕೂ ಹೆಚ್ಚು ಜನ ಈ ಒಂದು ಪ್ರಕರಣದಲ್ಲಿ ಸಿಕ್ಕಿಬಿದ್ದಿದ್ದಾರೆ ಹೀಗಾಗಿ ಶಾಸಕರು ಯಾಕಂದರೆ ಶಾಸಕರು ಕ್ಷೇತ್ರದ ಜನಪ್ರತಿನಿಧಿಗಳು ಅವರೇ ಈ ರೀತಿಯಾಗಿ ಭ್ರಷ್ಟಾಚಾರದಲ್ಲಿ ತೊಡಗಿರ್ಕೊಂಡದು ಕಾಂಗ್ರೆಸ್ನ ಭ್ರಷ್ಟಾಚಾರದ ಕೂಪವನ್ನು ತೋರಿಸುತ್ತೆ ಹೀಗಾಗಿ ಇದನ್ನು ಟ್ರ್ಯಾಪ್ ಕೇಸ್ ಯಾಕಂದರೆ ಮೊನ್ನೆ ಮಾಡಾಳ ವಿರುಪಾಕ್ಷ ಅವರು ಪ್ರಕರಣದಲ್ಲೂ ಕೂಡ ಟ್ರ್ಯಾಪ್ ಕೇಸ್ ಅಂತೇಳಿ ಪರಿಗಣಿಸಲಾಗಿತ್ತು ಅವರಿಗೆ ಟ್ರ್ಯಾಪ್ ಕೇಸ್ ಅಂತೇಳಿ ಪರಿಗಣಿಸಬೇಕು ಸಮಗ್ರವಾಗಿರತಕ್ಕಂಥ ತನಿಖೆಯನ್ನು ಮಾಡಬೇಕು ಅಂತೇಳಿ ಬಿಜೆಪಿ ನಿಯೋಗ ವಿವೇಕ್ ರೆಡ್ಡಿ ಮತ್ತು ಕಾನೂನು ಪ್ರಕೋಷ್ಠದ ಸಚಿವರಾಗಿರ್ತಕ್ಕಂಥ ಯೋಗೇಂದ್ರ ಹೂಡಗಟ್ಟ ಅವರ ನೇತೃತ್ವದಲ್ಲಿ ಲೋಕಾಯುಕ್ತಕ್ಕೆ ದೂರನ್ನು ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಬಹುಮುಖ್ಯವಾಗಿ ಲೋಕಾಯುಕ್ತರಿಗೆ ದೂರನ್ನು ಕೊಡುವಾಗ ಅದು 10ರಿಂದ 15 ಪೇಜ್ಗಳ ದಾಖಲೆಗಳನ್ನು ಕೂಡ ಕೊಟ್ಟಿದ್ದು ಇಲ್ಲಿ ಬಹುಮುಖ್ಯವಾಗಿ ಪವರ್ ಟಿವಿ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಸ್ಕ್ರೀನ್ಶಾಟ್ಗಳು ಯಾಕಂದರೆ ಪವರ್ ಟಿವಿಯಲ್ಲಿ ಪ್ರಸಾರ ಮಾಡತಕ್ಕಂಥ ಸ್ಕ್ರೀನ್ಶಾಟ್ಗಳು ಏನೇನು ಸಾಕ್ಷಿಗಳಿದೆ ಅದನ್ನು ಕೂಡ ಲೋಕಾಯುಕ್ತರಿಗೆ ಕೊಟ್ಕೊಂಡು ಇದರ ಮೇಲೆ ಸಮಗ್ರ ತನಿಖೆ ಆಗಬೇಕು ಅಂತೇಳಿ ಕೂಡ ಇಲ್ಲಿ ಈ ನಿಯೋಗ ದೂರನ್ನು ಕೊಟ್ಟಿದೆ ಹೀಗಾಗಿ ಇದರ ಮೇಲೆ ತನಿಖೆ ಮಾಡಬೇಕು ಅಂತೇಳಿ ಇಲ್ಲಿ ಲೋಕಾಯುಕ್ತರ ಬಳಿ ಬಿಜೆಪಿ ನಿಯೋಗ ಮನವಿಯನ್ನು ಮಾಡಿಕೊಡ್ತಾ ಇದೆ ಇನ್ನು ಕೆಲವೇ ಕ್ಷಣಗಳಲ್ಲಿ ದೂರನ್ನು ಕೊಟ್ಟು ಅವರು ಈಗ ಮರಳಿ ಬರಲಿದ್ದಾರೆ ವಿದ್ಯಾ ರೂಪೇಶ್ ಪ್ರಮುಖವಾಗಿ ಇನ್ನೊಂದು ಗಮನಿಸಬೇಕು ಲಂಚ ತಗೊಂಡಿರುವಂತಹ ಶಾಸಕರ ಸುದ್ದಿ ಬಿತ್ತರ ಆಗಿದ್ರೂ ಕೂಡ
ಕಾಂಗ್ರೆಸ್ ನಲ್ಲಿ ಅಂತ ಶಾಸಕರಿಗೆ ಮತ್ತೆ ಟಿಕೆಟ್ ಘೋಷಣೆ ಆಗಿರುವಂತದ್ದು. ಸೋ ಈಗ ಕಂಪ್ಲೇಂಟ್ ಆಗುತ್ತೆ, ವಾಟ್ ನೆಕ್ಸ್ಟ್, ಅವರು ಚುನಾವಣೆಯ ಸ್ಪರ್ಧೆ ಮಾಡಬಹುದಾ, ಈ ಒಂದು ವಿಚಾರವಾಗಿ ಏನೆಲ್ಲ ಅಪ್ಡೇಟ್ಸ್ ನೀಡ್ತಾ ಹೋಗ್ತೀರಾ? ಆ ಲೋಕಾಯುಕ್ತ ಕೇಸ್ ಅಂದ್ರೆ ಅದನ್ನ ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ. ಯಾಕಂದ್ರೆ ಲೋಕಾಯುಕ್ತರು ಇಂಡಿವಿಜುವಲ್ ಆಗಿ, ಯಾಕಂದ್ರೆ ಒಂದೊಂದು ಕೇಸ್ ಸಂಬಂಧಪಟ್ಟಾಗಲೂ ಕೂಡ ಒಂದಿಷ್ಟು ರಾಪ್ ಪುಟಚಿಗಳು ತೆಗೆದುಕೊಂಡು ತನಿಖೆಯನ್ನು ಮಾಡಬೇಕಾಗುತ್ತೆ. ಹೀಗಾಗಿ ತನಿಖೆ ಮಾಡಿದಾಗ ಒಂದಿಷ್ಟು ನೇರವಾಗಿರ್ತಕ್ಕಂಥ ಸಾಕ್ಷ್ಯಾಧಾರಗಳು, ಯಾಕಂದ್ರೆ ಯಾರಿಗೋ ದುಡ್ಡು ಕೊಟ್ಟಿರೋದಲ್ಲ, ಪಿ ಎ ತೆಗೆದುಕೊಂಡಿದ್ದಲ್ಲ, ಇಲ್ಲಿ ನೇರವಾಗಿ ಶಾಸಕರೇ ದುಡ್ಡನ್ನು ಪಡೆಯುವಂಥ ಕಾರಣಗಳಿಗಾಗಿ ಇಲ್ಲಿ ಅವರ ಆರೋಪ ಒಂದಿಷ್ಟು ಮಟ್ಟಿಗೆ ಸಾಬೀತಾದಂತೆ ಕಾಣ್ತಾ ಇದೆ. ಹೀಗಾಗಿ ಅದನ್ನು ತನಿಖೆ ಮಾಡಬೇಕಾಗುತ್ತೆ. ತನಿಖೆ ಮಾಡಿ ಇಲ್ಲಿ ಆರೋಪವನ್ನು ಆರೋಪ ಪಟ್ಟಿಯನ್ನು ಕೂಡ ಸಲ್ಲಿಕೆಯನ್ನು ಮಾಡಬೇಕಾಗುತ್ತೆ. ಇದು ಚುನಾವಣೆ ಒಳಗೆ ಮುಗಿಯೋದಕ್ಕಿಂತ ಈ ರೀತಿಯಾಗಿ ಒಂದು ಸಾಮಾಜಿಕ ರೀತಿಯಲ್ಲಿ ಆಂದೋಲನ ಅಂತೇಳಿ ಪರಿಗಣಿಸಬಹುದಾಗಿದೆ. ಹೀಗಾಗಿ ಬಿಜೆಪಿ ನಿಯೋಗ ಹೇಳ್ತಕ್ಕಂಥದ್ದು ಅಷ್ಟೇ, ಯಾಕಂದರೆ ಬಿಜೆಪಿ ಮೇಲೆ ಪದೇ ಪದೇ 40% ಆರೋಪವನ್ನು ಮಾಡ್ತಾ ಇತ್ತು. ಆದರೆ ಈಗ ನಾವು ನೋಡೋ ಪ್ರಕಾರವಾಗಿ ಈ ರೀತಿಯಾಗಿ ಒಂದು 30 ಹೆಚ್ಚು ಜನ ಶಾಸಕರು ಸಿಕ್ಕಿ ಬಿದ್ದರೂ ಕೂಡ ತುಟ್ಟಿ ಪಿಟ್ಟಿಕ್ಕಂತ ಇಲ್ಲ. ಹೀಗಾಗಿ ಸಂಬಂಧಪಟ್ಟ ದೊಡ್ಡ ಮಟ್ಟಿಗೆ ಕ್ರಮ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಈಗ ಕಾನೂನು ಪ್ರಕ್ರಿಯೆ ಅಂದರೆ ದೂರನ್ನು ಕೊಟ್ಟ ತಕ್ಷಣವಾಗಿ ಆ ದೂರನ್ನು ಪರಿಶೀಲನೆ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಮೊದಲು ದಾಖಲೆಗಳನ್ನ ಕಲೆ ಮಾಡುವಂಥಕ್ಕಾಕುವಂಥ ಕೆಲಸವನ್ನು ಮಾಡ್ತಾರೆ. ಅದಾದ ಬಳಿಕವಾಗಿ ಲೋಕಾಯುಕ್ತ ಇದನ್ನು ಒಂದಿಷ್ಟು ಸಾಕ್ಷಿಗಳಿರೋದ್ರಿಂದ ಅದ್ರ ಬಗ್ಗೆ ತನಿಖೆಯನ್ನು ಕೂಡ ಮಾಡಬಹುದು ಅಂತೇಳಿ ನಿರೀಕ್ಷೆ ಮಾಡಲಾಗಿದೆ. ವಿದ್ಯಾ, ಫ್ರೀಡಮ್ ಆಪಲ್ ಕಲಿತು ಅಣಬೆ ಬೆಳೆದಿದ್ದೀರಾ, ಹಾಗಾದ್ರೆ ನಿಮ್ಮ ಅಣಬೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.